ಕವಿ ನುಡಿ ಸಮಾಜಕ್ಕೆ ಸುತ್ತಿಗೆ ಸ್ವಾಗತ. ಧನ್ಯವಾದಗಳು. ಮೊದಲನೇ ಪ್ರಶ್ನೆ, ಕನ್ನಡ ಅಂದರೆ ನಿಮಗೆ? ಕನ್ನಡ ಅಂದರೆ ಸರ್ವಸ್ವ, ಕನ್ನಡ ಅಂದರೆ ಮಾತೃಭಾಷೆ, ಕನ್ನಡ ಅಂದರೆ ನಮ್ಮ ಉಸಿರು. ನಮಗೆ ಬಾಲ್ಯದಿಂದಲೂ, ಯಾಕಂದರೆ ನಾವೆಲ್ಲ ಕನ್ನಡ ಮೀಡಿಯಮಲ್ಲಿ ಓದಿರೋದರಿಂದ ನಮಗೆ ಪ್ರತಿಯೊಂದು ಕನ್ನಡನೇ. ನಮಗೆ ಈಗ ನಾನು ನನ್ನ ಮಗನಿಗೆ ಕೂಡ, ನಮ್ಮ ಮನೆಯವರು ಆರ್ಮಿನಲ್ಲಿರೋದ್ರಿಂದ ಅವನಿಗೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಅವನನ್ನು ಓದಿಸ್ಬೋದಾಗಿತ್ತು. ನಾನು ಅವನಿಗೆ ಕನ್ನಡವನ್ನು ಕೇಂದ್ರೀಯ ವಿದ್ಯಾಲಯದಲ್ಲಿ ಓದಿದರೆ ಕನ್ನಡ ಅನ್ನೋ ಒಂದು ಸಬ್ಜೆಕ್ಟ್ ಇರೋದಿಲ್ಲ ಅಲ್ಲಿ. ಅದಕ್ಕೋಸ್ಕರ ನಾನು ಅವನನ್ನು ಬೇರೆ ಶಾಲೆಗೆ ಹಾಕಿ ಅವನ ವಿದ್ಯಾಭ್ಯಾಸವನ್ನು ಮಾಡಿಸಿದ್ದು. ನಾನು ಮಕ್ಕಳು, ನಾವು ಏನು ಮಾಡಬೇಕು, ಪ್ರತಿಯೊಬ್ಬರು ಮುಖ್ಯವಾಗಿ ಮನೆಯಲ್ಲಿ ಮಕ್ಕಳಿಗೆ ಕನ್ನಡ ಮಾತಾಡೋದನ್ನು ಮೊದಲು ಕಲಿಸಬೇಕು. ನಾವೇನು ಮಾಡ್ತೀವಿ, ನಮ್ಮ ಸ್ಟೇಟಸ್ಸು ಎಲ್ಲರ ಮುಂದೆ ನಮ್ಮ ದೊಡ್ಡಸ್ತಿಗೆ ತೋರಿಸ್ಕೊಳ್ಳೋದಕ್ಕೋಸ್ಕರ ಕನ್ನಡದಲ್ಲಿ ಮಾತಾಡಲ್ಲ, ಮಕ್ಕಳನ್ನು ಎಲ್ಲರ ಮುಂದೆ ಇಂಗ್ಲೀಷಲ್ಲಿ ಮಾತಾಡಿಸೋದು ಆ ಥರದ್ದೆಲ್ಲ ಮಾಡ್ತೀವಿ. ಅಂಥ ಸಂಸ್ಕೃತಿಯನ್ನು ನಾವು ನಮ್ಮ ಮಕ್ಕಳಲ್ಲೇ ನಾವು ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ತುಂಬ ತಪ್ಪು. ಪ್ರತಿಯೊಬ್ಬರು ಮಾಡುವಂಥ ತಪ್ಪನ್ನು ನಾನು ಎಲ್ಲ ಕಡೆ ನಾನು ನೋಡ್ತೀನಿ. ನಾನು ಇದರಿಂದಾಗಿ ನಾನೇನು ಮಾಡ್ತೀನಿ, ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ, ನಮ್ಮ ಸಂಬಂಧಿಕರ ನಡುವಿನಲ್ಲಿ ನಾನು ಇದ್ದಾಗ ನನ್ನ ಮಗನ್ನು ಪರ್ಟಿಕ್ಯುಲರಾಗಿ ನಾನು ಕನ್ನಡದಲ್ಲೇ ನಾನು ಮಾತಾಡಿಸ್ತೀನಿ. ನಾನು ಸೊ ನನ್ನನ್ನು ನೋಡಿ ಅವರು ಕೂಡ ಅದನ್ನು ಫಾಲೋ ಮಾಡೋದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ. ನಾನು ಸೊ ಅದರಿಂದ ನನಗೆ ಖುಷಿಯಾಗುತ್ತೆ, ನನ್ನಿಂದಾಗಿ ಅವರು ಕೂಡ ಬೇರೆಯವರು ಎಲ್ಲರೂ ಮಕ್ಕಳನ್ನು ಕನ್ನಡದಲ್ಲಿ ಮಾತಾಡಿಸ್ತಾರೆ ಅನ್ನೋದು. ಕನ್ನಡಕ್ಕೆ ನೀವು ಹೇಳುವ ಅಥವಾ ಬರೆದಿರುವ ಘೋಷಣೆ ಏನಾದರೂ ಇದ್ದರೆ? ಕನ್ನಡಕ್ಕೆ ಬರೆದಿರೋ ಘೋಷಣೆ ಅನ್ನೋದಕ್ಕಿಂತ ನಾನು ಬರೆದಂತಹ ಒಂದು ಕವನವನ್ನು ಓದ್ತೀನಿ. ನಾನು ವೀರ ಭೂಮಿಯಲ್ಲಿ ಒತ್ತಿ ಉರಿದವರ ಹೊತ್ತು ನಡೆವ ಬಲಿಷ್ಠ ಭುಜಗಳು ಎಣಿಕೆಗಿಲ್ಲ. ಹೊತ್ತಿ ಉರಿದದ್ದು ದೇಹವಲ್ಲ, ಛಲದಲ್ಲಿ ಹುಟ್ಟಿಕೊಂಡ ಕನಸು. ಶತ್ರುಗಳ ಅಂಗಳಕ್ಕೆ ನುಗ್ಗಿ ವೀರ ಪತಾಕೆ ನೆಟ್ಟು ಬಂದ ಪರಾಕ್ರಮ ತುಂಬಿದ ಜೀವಗಳವು. ಚಕ್ರವ್ಯೂಹ ಭೇದಿಸಿ ತಾಂಡವವಾಡಿದ ವೀರಪುತ್ರರ ಪ್ರಾಣತ್ಯಾಗ. ಆ ದೇಹಗಳು ಹೊತ್ತಿ ಉರಿದರೂ ಆತ್ಮಗಳು ಶೌರ್ಯ ಕಥನ ಪಠಿಸುತ್ತಿವೆ. ಪುಟ್ಟ ಪುಟ್ಟ ಜೀವಗಳಲ್ಲೂ ಕೆಚ್ಚು ತುಂಬಿ ಜೀವ ಸಾರ್ಥಕ್ಯಗೊಳಿಸುವ ತಂತು ನೇಯುತ್ತಿವೆ. ಉರಿದು ಬೂದಿಯಾದರೇನು, ಶಾಶ್ವತ ವಿದಾಯವಲ್ಲ. ಇತಿಹಾಸ ಪುಟಗಳ ಸಾಲುಗಳಲ್ಲಿ ವಿಜೃಂಭಿಸುವ ವೀರ ಪರಾಕ್ರಮಿಗಳು, ಗತಿಸಿ ಪರಮ ವೀರ ಚಕ್ರಗಳ ಮುಡಿಗೇರಿಸಿಕೊಂಡವರು. ವೀರಭೂಮಿಯಲ್ಲಿ ಇನ್ನು ಹೊತ್ತಿ ಉರಿಯುವುದು ಶತ್ರುತ್ವವಷ್ಟೆ. ಅಂದರೆ ನಾನು ಈ ಕವನದಲ್ಲಿ ಮಕ್ಕಳಲ್ಲಿ ನಾವು ಹೆಂಗೆ ದೇಶಪ್ರೇಮವನ್ನು ನಾವು ಹೆಂಗೆ ತುಂಬಿಸ್ಬೋದು, ಅವರಲ್ಲಿ ನಮ್ಮ ಕನ್ನಡದ ಅಭಿಮಾನದ ಜೊತೆ ಜೊತೆಯಾಗಿ ದೇಶಪ್ರೇಮ ಅನ್ನೋದನ್ನು ನಾವು ಅವರಲ್ಲಿ ಹೆಂಗೆ ಹೆಚ್ ಮಾಡ್ಬೋದು ಅನ್ನೋದನ್ನು ನಾನು ಇದರಲ್ಲಿ ಹೇಳಿದ್ದೀನಿ. ನಾನು ಕವಿಯಾಗಬೇಕು ಅನ್ನೋರಿಗೆ ನನ್ನ ಮೊದಲನೇ ಸಲಹೆ ಅಂದರೆ ಹೆಚ್ಚು ಹೆಚ್ಚು ಓದಬೇಕು, ಮತ್ತು ಬೇರೆ ಬರಹಗಾರರ ಪುಸ್ತಕಗಳನ್ನು ಅಭಿಮಾನದಿಂದ ಖರೀದಿಸಬೇಕು, ಬೇರೆ ಬರಹಗಾರನನ್ನು ಅಭಿಮಾನದಿಂದ ನೋಡಬೇಕು. ಸೊ ಇವಾಗ ಏನಾಗ್ತಾ ಇದೆ ಅಂದರೆ, ನಮ್ಮ ಕರ್ನಾಟಕದಲ್ಲೇ ಇರೋವಂಥ ಕೋಟ್ಯಾಂತರ ಜನರಲ್ಲಿ ಎಷ್ಟು ಲಕ್ಷಾಂತರ ಮಂದಿ ಬರಹಗಾರರಿದ್ದಾರೆ. ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ, ಒಂದು ಪುಸ್ತಕ ನಾವು ಬರೆದ್ರೆ ಅದರ 1,000 ಪ್ರತಿಯನ್ನು ನಾವು ಮಾರೋದಕ್ಕೆ ಕೂಡ ಕಷ್ಟ ಆಗುತ್ತೆ ಅದು. ಸೊ ಪ್ರತಿಯೊಂದು ಮನೆಯಲ್ಲಿ ವರ್ಷಕ್ಕೆ ಒಂದು ಪುಸ್ತಕವನ್ನು ಖರೀದಿ ಮಾಡುವಂತಹ ಅಭ್ಯಾಸ ಇದ್ದರೂ ಕೂಡ ಎಷ್ಟು ಲಕ್ಷಾಂತರ ಪುಸ್ತಕಗಳನ್ನು ಮಾರಾಟ ಮಾಡ್ಬೋದು. ಸೊ ಮೊದಲೆಲ್ಲ ಏನಾಗ್ತಾ ಇತ್ತು, ಬರಹಗಾರರು, ಕನ್ನಡ ಬರಹಗಾರರು ಏನಿದ್ದರು, ಅವರು ಪ್ರೊಫೆಷ್ನಲ್ ರೈಟರ್ಸ್, ಅಂದರೆ ಅವರ ವೃತ್ತಿಯನ್ನು ಬರವಣಿಗೆಯಾಗಿ ಅವರು ತೆಗೆದುಕೊಂಡಂಥ ಎಷ್ಟೊಂದು ಜನ ರೈಟರ್ಸ್ನ ನಾವು ನೋಡ್ಬೋದು. ಉದಾಹರಣೆಗೆ ಅನುಪಮಾ ನಿರಂಜನ್ ಅವರ ಪತ್ನಿ ನಿರಂಜನ್ ಅವರು, ಅವರು ಅವರ ಪತ್ನಿಯನ್ನು ಬರವಣಿಗೆಯಿಂದನೇ ಅವರು ಓದಿಸಿದ್ದಾರೆ. ಅವರು ಅವರು ಅನುಪಮಾ ನಿರಂಜನ್ ಅವರು ಅವರ ತಮ್ಮ 2ನೇ MBBSಲ್ಲಿರುವಾಗ ನಿರಂಜನ್ ಅವ್ರನ್ನ ಮದುವೆ ಆಗಿದ್ದರು. ಆಮೇಲೆ ಅವರ ಮುಂದಿನ ಎಜುಕೇಷನ್ ವಿದ್ಯಾಭ್ಯಾಸ ಏನಿತ್ತು ಅದನ್ನು ಅವರು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇದ್ದರು. ಆವಾಗ ನಿರಂಜನ್ ಅವರು ಎಲ್ಲ ಪತ್ರಿಕೆಗಳಿಗೆ ಬರಹಗಳನ್ನು ಬರೆದು ಕಥೆಯನ್ನು ಬರೆದು ಅದರಿಂದಲೇ ಅವರನ್ನು ಓದಿಸಿದ್ದಂಥದ್ದು ಇದೆ. ಈಗ ನಾವು ನೋಡಿದರೆ ಯಾರು ಕೂಡ ಪ್ರೊಫೆಷ್ನಲಿ ರೈಟರ್ಸ್, ಅಂದರೆ ವೃತ್ತಿ ಬರಹಗಾರರು ಅಂತ ಹೇಳಿ ನಾವು ನೋಡೋದಕ್ಕೆ ನಾವು ಸಾಧ್ಯ ಆಗೋದಿಲ್ಲ. ನಾವು ಅಂದರೆ ಆ ಮಟ್ಟದ ಅವರಿಗೆ ಗೌರವ ಧನ ಅನ್ನೋದು ಏನಿರುತ್ತಲ್ಲ ಅದು ಕೂಡ ಸಿಗೋದಿಲ್ಲ.
ಮತ್ತು ಅದಕ್ಕೆ ಪ್ರೋತ್ಸಾಹ ಮಾಡೋದಕ್ಕೆ ಬೇರೆ ಓದುಗರಾಗಲಿ ಅಥವಾ ಬೇರೆ ಬರಹಗಾರರಾಗಲಿ, ಒಬ್ಬ ಬರಹಗಾರ ಇನ್ನೊಂದು ಬರಹಗಾರರಿಗೆ ಪ್ರೋತ್ಸಾಹ ಮಾಡಿದರೆ ಮಾತ್ರ ನಾವು ಇದನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ. ಇಲ್ಲಾಂದರೆ ಇದು ತುಂಬ ಮುಂದೆ ಭವಿಷ್ಯ ಅನ್ನೋದು ಕನ್ನಡ ಸಾಹಿತ್ಯಕ್ಕೆ ತುಂಬ ಘೋರವಾಗಿಯೇ ಇದೆ ಅಂತಲೇ ಹೇಳ್ಬೋದು. ಮಕ್ಕಳಲ್ಲಿ ಕನ್ನಡ ಕಲೆ ಸಂಸ್ಕೃತಿ ಇವತ್ತಿನ ಹಾಗೂ ಮುಂದಿನ ಕಾಲಕ್ಕೆ ಏನೆಲ್ಲ ಯೋಜನೆಗಳು ಮಾಡಿದರೆ ಸೂಕ್ತ? ಮಕ್ಕಳಲ್ಲಿ ಪ್ರಾಮುಖ್ಯವಾಗಿ, ಇದು ತುಂಬ ಒಳ್ಳೆಯ ಪ್ರಶ್ನೆ. ಯಾಕಂದರೆ ನಾವು ಮಕ್ಕಳಲ್ಲೇ ನಾವು ಎಲ್ಲರ ಮನೆಯಲ್ಲಿ ನಾವು ನೋಡ್ತೀವಿ, ನಾವು ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲೇ ನೋಡ್ತೀವಿ, ಎಲ್ಲರೂ ಹೋಗೋದು ಇಂಗ್ಲೀಷ್ ಮೀಡಿಯಮ್ಗೆ, ಯಾರೂ ಕನ್ನಡ ಮೀಡಿಯಮ್ಗೆ ಹೋಗಲ್ಲ. ಇತ್ತೀಚೆಗೆ ಸರ್ಕಾರನೇ ಇಂಗ್ಲೀಷ್ ಮೀಡಿಯಮ್ ಶಾಲೆನ ಮಾಡಿದೆ. ಸೊ ಅಲ್ಲಿಗೇ ಕಳಿಸ್ಬೇಕು ಅನ್ನೋದೇ ಪ್ರತಿಯೊಬ್ಬರ ಆದ್ಯತೆ ಇರುತ್ತೆ. ಸೊ ಅದು ಏನಾಗುತ್ತೆ, ಆ ಮಕ್ಕಳಲ್ಲಿ ಇಂಗ್ಲೀಷ್ ಮೀಡಿಯಮ್ಗೆ ಹೋಗಲಿ ನಾನು ಬೇಡ ಅಂತ ಹೇಳಲ್ಲ. ಯಾಕಂದರೆ ಈಗ ನಾವು ಕನ್ನಡ ಅನ್ನೋ ನಾವು ಆ ಅಭಿಮಾನದಿಂದ ನಾವು ಅವರನ್ನು ಕನ್ನಡ ಮೀಡಿಯಮ್ಗೆ ಹೋಗಬೇಕು ಅಂತ ಹೇಳಿ ನಾವು ಅವರಿಗೆ ಒತ್ತಾಯ ಮಾಡಿ ನಾವು ಅವರನ್ನು 10ನೇ ಕ್ಲಾಸ್ನವರೆಗೂ ನಾವು ಓದಿಸಿದ್ವಿ ಅಂದರೆ ಅವರಿಗೆ ಮುಂದಿನ ಅವರ ಎಜುಕೇಷನ್, ಉನ್ನತ ವಿದ್ಯಾಭ್ಯಾಸ ಏನಾಗುತ್ತೆ, ಕಷ್ಟ ಆಗುತ್ತೆ ಅವರಿಗೆ. ಉನ್ನತ ವಿದ್ಯಾಭ್ಯಾಸ ಅನ್ನೋದು ನಾವು ಅದನ್ನು ಕನ್ನಡದಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಇವರು ಕನ್ನಡ ಮೀಡಿಯಮಲ್ಲೇ 10ನೇ ಕ್ಲಾಸ್ವರೆಗೂ ಎಲ್ಲನ ಸಂಪೂರ್ಣ ಕನ್ನಡದಲ್ಲಿ ಓದ್ಕೊಂಡು ಹೋದರೆ ಅವರಿಗೆ ಆ ಭಾಷೆ ಮತ್ತು ಅದರಲ್ಲಿ ಏನು ತುಂಬ ಕಠಿಣ ಪದಗಳಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಬರೆಯುವಂಥದ್ದು ಕಷ್ಟ ಆಗುತ್ತೆ. ಇದನ್ನು ನಾನು ಮೆಡಿಕಲ್ ಕಾಲೇಜಲ್ಲಿ ಪಾಠ ಮಾಡ್ತೀನಲ್ಲ, ಇದರಲ್ಲಿ ನಾನು ನೋಡ್ತೀನಿ. MBBS ಅಲ್ಲದೆ ಬೇರೆ ಅರೆವೈದ್ಯಕೀಯ ವಿದ್ಯಾರ್ಥಿಗಳಂತ ನಾವೇನು ಹೇಳ್ತೀವಿ, ಆ ಮಕ್ಕಳು ಏನು ಬರ್ತಾರಲ್ಲ, ಆ ಮಕ್ಕಳಿಗೆ ಏನಾಗುತ್ತೆ, ಅವರು ಕನ್ನಡ ಮಾಧ್ಯಮದಲ್ಲಿ ಓದ್ಕೊಂಡು ಬಂದವರು ಇರ್ತಾರೆ, ಅವರಿಗೆ ನಾವು ಹೇಳೋ ಪಾಠ ಮಾಡೋದು ಅವರಿಗೆ ತುಂಬ ಕಷ್ಟ. ಯಾಕಂದರೆ ಅದು 3 ವರ್ಷದ ಡಿಗ್ರಿ, ಅದು ಆ 3 ವರ್ಷದ ಡಿಗ್ರಿನ ಅವ್ರಿಗೇನಾಗುತ್ತೆ ಕಂಪ್ಲೀಟ್ ಮಾಡ್ಕೊಳೋದಕ್ಕೆ ಕಷ್ಟ ಆಗುತ್ತೆ ಅವರಿಗೆ. ಯಾಕಂದರೆ ಅದು ಒಂದೊಂದು ಬೋರ್ಡ್ಗಳಲ್ಲಿ, ಒಂದೊಂದು ಯೂನಿವರ್ಸಿಟಿಗಳಲ್ಲಿ ಒಂದೊಂದು ರೂಲ್ಸ್ಗಳಿರುತ್ತೆ. 1 ವರ್ಷ ನಾವು ಪರೀಕ್ಷೆಯನ್ನು ಬರೆದ ಮೇಲೆ ಮುಂದೆ ಅವರ ಪರೀಕ್ಷೆನ ತೊಗೊಳೋದಕ್ಕೆ ಆಗೋದಿಲ್ಲ, ಒಂದು 5 ವರ್ಷದ ಏನೋ ಲಿಮಿಟೇಷನ್ಸ್ ಪೀರಿಯಡ್ ಇರುತ್ತೆ. ಸೊ ಹಾಗಾಗಿ ಅವ್ರೇನಾಗುತ್ತೆ, ಅವರು ಈ ಕಡೆ ಕೋರ್ಸೂ ಮಾಡಿಕೊಳ್ಳೋಕ್ಕಾಗೋದಿಲ್ಲ, ಮತ್ತು ಅವರು ಅದನ್ನು ಬಿಟ್ಟು ಕೆಲಸಕ್ಕೂ ಹೋಗೋಕ್ಕಾಗಲ್ಲ, ಆ ಥರ ಆಗುತ್ತೆ. ಸೊ ಅದರಿಂದಾಗಿ ನಾವು ಅದನ್ನು ಅಭಿಮಾನದಿಂದ ಕನ್ನಡನ ನಾವು ಮಕ್ಕಳ ಮೇಲೆ ಹೇರ್ತಾ ಇದ್ದೀವಿ ಅನಿಸುತ್ತೆ. ಸೊ ಹಂಗಾಗಬಾರ್ದು, ಅದು ಹೇರಿಕೆ ಆಗಬಾರ್ದು, ಆ ಮಕ್ಕಳು ಪ್ರೀತಿಯಿಂದ ಓದೋ ಥರ ಇರಬೇಕು. ಆ ಮಕ್ಕಳಿಗೆ ನಾವು ಮನೆಯಲ್ಲಿ ತರಿಸುವಂತಹ ದೈನಂದಿನ ಪತ್ರಿಕೆಗಳಿರ್ಬೋದು ಅಥವಾ ಮ್ಯಾಗ್ಝಿನ್ಗಳಿರ್ಬೋದು, ಅದನ್ನು ತಂದು ಅಥವಾ ಬೇರೆ ಪುಸ್ತಕಗಳನ್ನು ಕೊಟ್ಟು ಒಂದು ಸಬ್ಜೆಕ್ಟನ್ನು ನಾವು ಕನ್ನಡನ ಅವರಿಗೆ ಪ್ರೀತಿಯಿಂದ ಅಭಿಮಾನದಿಂದ ಓದಿ ಆ ಮಕ್ಕಳು ಅಭಿಮಾನದಿಂದ ಅದನ್ನು ಓದೋ ಥರನ ಅದನ್ನು ಮಾಡುವಂಥ ಕರ್ತವ್ಯ ಹೆತ್ತವರಲ್ಲೂ ಇರುತ್ತೆ, ಮತ್ತು ಟೀಚರ್ಸ್ಗಳಿಗೂ ಇರುತ್ತೆ. ಅದು ಕರ್ನಾಟಕದಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ಏಕೆ ನೀಡಬೇಕು, ನೀಡದಿದ್ದರೆ ಆಗುವ ಅಪಾಯವೇನು? ಕರ್ನಾಟಕಕ್ಕೆ ಕನ್ನಡ ಮೊದಲನೇ ಆದ್ಯತೆ ನೀಡಬೇಕು ಅನ್ನೋದು ಇದು 10 ವರ್ಷದಿಂದ ನಾವು ನೋಡ್ತಾ ಬಂದಿರೋದು. ನಾನು ಚಿಕ್ಕೋಳಿರ್ಬೇಕಾದ್ರಿಂದನೂ ಕೂಡ ನಾನು ನೋಡ್ಕೊಂಡು ಬಂದಿದ್ದೇನೆ. ಸೊ ಏನಾಗುತ್ತೆ, ನಮ್ಮ ಕರ್ನಾಟಕದಲ್ಲಿ ಮಾತ್ರ, ಏಕೆಂದರೆ ನಾವು ಬೇರೆ ರಾಜ್ಯಗಳಿಗೆ ಹೋದರೆ, ತಮಿಳ್ನಾಡಿಗೆ ಹೋದರೆ ತಮಿಳ್ ಬಿಟ್ಟು ಬೇರೆ ಭಾಷೆ ಇಲ್ಲ, ಆಂಧ್ರಕ್ಕೆ ಅಥವಾ ತೆಲಂಗಾಣ ಕಡೆ ಹೋದರೆ ಅಲ್ಲಿ ಕೂಡ ಅಷ್ಟೇ, ತೆಲುಗು ಬಿಟ್ಟರೆ ಬೇರೆ ಭಾಷೆ ಇಲ್ಲ. ಇಲ್ಲಿ ಹಂಗಲ್ಲ, ನಮ್ಮದು ತುಳು ಇರುತ್ತೆ, ಕೊಡವ ಇರುತ್ತೆ, ಮತ್ತು ಬೇರೆ ಬೇರೆ ಪ್ರದೇಶಕ್ಕೆ ಹೋದರೆ ಬೇರೆ ಬೇರೆ ಕನ್ನಡದ ನಮಗೆ ಆ ಗ್ರಾಮ್ಯ ಭಾಷೆಗಳೇನಿರುತ್ತೆ ಅದರ ಸೊಗಡು ಬೇರೆ ಬೇರೆ ರೀತಿಯಾಗಿರುತ್ತೆ. ಸೊ ಅದನ್ನು ನಾವು ಬೇರೆ ರಾಜ್ಯದಲ್ಲಿ ನೋಡೋದಿಲ್ಲ ನಾವು. ಸೊ ಇಲ್ಲಿ ಏನಾಗುತ್ತೆ, ಕನ್ನಡ ಭಾಷೆ ಅಲ್ಲದೆ ನಾವು ಉಪಭಾಷೆಗಳು ಬೇರೆ ಹಲವಾರು ಇರೋದು. ಸೊ ನಾವು ಎಲ್ಲ ಭಾಷೆಯನ್ನು, ನಮ್ಮ ಉಪಭಾಷೆಗಳನ್ನು ನಾವು ಎಷ್ಟು ಗೌರವದಿಂದ ಕಾಣ್ತೇವೋ ಅಷ್ಟೇ ಗೌರವದಿಂದ ನಾವು ಬೇರೆ ಭಾಷೆಯನ್ನು ಕೂಡ ನಾವು ನೋಡ್ತೇವೆ. ಹಾಗಾಗಿ ಬೇರೆ ರಾಜ್ಯದಿಂದ ಬಂದವರು ಕೂಡ ನಮ್ಮ ರಾಜ್ಯದ ಭಾಷೆ, ನಮ್ಮ ಕನ್ನಡವನ್ನು ಅಭಿಮಾನದಿಂದ ಕಲಿಯೋದ್ರ ಜೊತೆಗೆ ನಮ್ಮ ಮಕ್ಕಳು ಕೂಡ ಅದನ್ನು ಮುಂದಿನ ಭವಿಷ್ಯಕ್ಕೆ ಹೇಗೆ ಅವರು ಅಳವಡಿಸ್ಕೊಳ್ಬೇಕು ಆ ರೀತಿಯಲ್ಲಿ ಅದನ್ನು ಅವರು ಅಳವಡಿಸ್ಕೊಂಡು ಅದನ್ನು ಅದರ ಹವ್ಯಾಸಗಳು ಏನಿರ್ತವೆ, ಕನ್ನಡ ಓದೋದಿರ್ಬೋದು ಅಥವಾ ಅವರು ಬರವಣಿಗೆಯಲ್ಲಿ, ನಮ್ಮ ಬರವಣಿಗೆ ಅನ್ನೋದನ್ನ ನಾವು ಇತ್ತೀಚೆಗೆ ನಮ್ಮ ಮಕ್ಕಳಲ್ಲಿ ನಾವು ಕಾಣೋದಿಕ್ಕೇ ಸಾಧ್ಯ ಇಲ್ಲ. ಟಿವಿ, ಮೊಬೈಲು, ಅದಕ್ಕೆ ಇತ್ತೀಚೆಗೆ ಎಜುಕೇಷನ್ ಕೂಡ ಆನ್ಲೈನ್ ಎಜುಕೇಷನ್ಗಳು, ಇದೆಲ್ಲದರಿಂದಾಗಿ ಮಕ್ಕಳಿಗೆ ಓದು ಬರೋ ಅನ್ನೋದು ತುಂಬ ಕಷ್ಟ ಆಗೋಗ್ಬಿಟ್ಟಿದೆ ಅದು. ಸೊ ಇದರಿಂದಾಗಿ ಈ ಕನ್ನಡ
ನನಗೆ ಅನಿಸುತ್ತೆ ಇನ್ನೊಂದು 20 ವರ್ಷದಲ್ಲಿ, ಈಗ ನಾವು ಏನು ಮ್ಯಾಗ್ಝಿನ್ಸ್ ನೋಡ್ತೀವಿ, ದಿನಪತ್ರಿಕೆ ನೋಡ್ತೀವಿ, ಇದೆಲ್ಲ ನಮಗೆ ಕಣ್ಣಿಗೆ ಕಾಣೋದಕ್ಕೆ ಸಿಗೋದೇ ಕಷ್ಟ ಆಗ್ಬೋದು. ಯಾಕಂದರೆ ಮುಂದಿನ ಜನರೇಷನ್ ಅನ್ನೋದು ಏನಿದೆ, ಅವ್ರಿಗೆ ಯಾರಿಗೆ ಈಗ ಈಗಿನವರಿಗೇ ಕೂಡ ಕನ್ನಡ ಓದೋದಕ್ಕೆ ಕಷ್ಟ ಅವರಿಗೆ. ಸೊ ಇನ್ನು 20 ವರ್ಷ ಆದಮೇಲೆ ನಮಗೆ ಕನ್ನಡ ಮ್ಯಾಗ್ಝಿನ್ಸ್ ಇರ್ಬೋದು, ಕನ್ನಡ ನ್ಯೂಸ್ ಪೇಪರ್ ಇರ್ಬೋದು, ಅದು ನಮಗೆ ಸಿಗೋದೇ ನನಗೆ ಕಷ್ಟ ಅಂತ ಅನ್ಕೊತೀನಿ. ಇದು ನಮ್ಮ ಭವಿಷ್ಯ ಹಿಂಗಿದೆ, ಕನ್ನಡದ ಭವಿಷ್ಯ. ಮುಂದಿನ ಪೀಳಿಗೆಗಳಲ್ಲಿ ಓದೋ ಹವ್ಯಾಸಗಳನ್ನೇ ಕಳ್ಕೊಬಿಟ್ರೆ ಕನ್ನಡ ಮತ್ತೆ ಈ ಪುಸ್ತಕಗಳು ಈ ಥರದ್ದೆಲ್ಲ ಹೇಗೆ ಸಾಧ್ಯ ಆಗುತ್ತೆ, ಉಳಿಯುತ್ತಾ ಅನ್ನೋ ಆತಂಕ ಇದೆಯಾ? ಕನ್ನಡ ಮುಂದಿನ 20 ವರ್ಷದಲ್ಲೇ ಕನ್ನಡ ಓದು ಬರವಣಿಗೆ ಸಂಪೂರ್ಣವಾಗಿ, ನನಗನ್ಸುತ್ತೆ ನಮ್ಮ ಜನರೇಷನ್ಗೆ ಇದು ನಿಂತೋಗ್ಬೋದು ಇನ್ನೊಂದು 20 ವರ್ಷ. ಈಗ ಏನು ನಾನು ನೋಡ್ತೀನಿ, ಕೆಲವು ಪದವಿ ಕಾಲೇಜ್ಗಳಲ್ಲಿ ಅಂದರೆ ಜರ್ನಲಿಸಮ್ ಅಂತ ಏನು ಓದ್ತಾರೆ ಅವರು ಮಾತ್ರ ಕನ್ನಡ ಬರೆಯೋದನ್ನು ನಾನು ನೋಡ್ತೀನಿ. ಅದು ಬಿಟ್ಟರೆ ಜರ್ನಲಿಸಮ್ ಬಿಟ್ಟು ಬೇರೆ ಯಾವುದೇ ಕೋರ್ಸ್ಗಳನ್ನು ಯಾ ಬೇರೆ ಥರದ ಪದವಿಗಳನ್ನು ಓದು ಅಂಥವರು ಕನ್ನಡ ಬರೆಯೋದನ್ನು ನಾನು ಎಲ್ಲಿ ಕೂಡ ನಾನು ನೋಡಿಲ್ಲ. ನಾನು ಅವರಿಗೆ ಕನ್ನಡ ಅಂದರೆ ಒಂದು ಕಬ್ಬಿಣದ ಕಡಲೆ ಆಗೋಗ್ಬಿಡುತ್ತೆ. ನಾವೆಲ್ಲ ಓದುವಾಗ ನಾವು ಹೆಂಗೆ ಇಂಗ್ಲೀಷ್ ಕಬ್ಬಿಣದ ಕಡಲೆ ಅಂತಿದ್ವು, ಹಾಗೆ ಈಗಿನ ಮಕ್ಕಳಿಗೆ ಕನ್ನಡ ಕಬ್ಬಿಣದ ಕಡಲೆ, ಕನ್ನಡದಲ್ಲಿ ಪಾಸ್ ಆದರೆ ಸಾಕು ಅನ್ನೋ ಆ ಮಟ್ಟದಲ್ಲಿ ಇರ್ತಾರೆ ಈಗಿನ ಮಕ್ಕಳು. ಸೊ ಇದು ತುಂಬ ಏನಾದರೂ ಯುವ ಜನತೆಗೆ ಒಂದು ಪುಸ್ತಕ ಓದೋದ್ರಿಂದ ಮತ್ತೆ ಅದು ಆ ಹವ್ಯಾಸದಿಂದ ಆಗುವ ಉಪಯೋಗದ ಬಗ್ಗೆ ಒಂದು ಒಳ್ಳೆ ಸಂದೇಶ ಯುವ ಜನತೆಗೆ ಕೊಡಬೇಕು ಅಂತ. ಕನ್ನಡ ಓದೋದ್ರಿಂದ ಈಗ ಕನ್ನಡನ ನಾವು ಮಾತೃಭಾಷೆ ಅಂತ ಹೇಳ್ತೀವಿ. ನಾವು ಹೇಗೆ ನಾವು ನಮ್ಮ ತಾಯಿಗೆ ಗೌರವನ ಕೊಡ್ತೀವಿ, ನಾವು ಹೇಗೆ ನಾವು ಅಭಿಮಾನದಿಂದ ತಾಯಿನ ಕಾಣ್ತೀವಿ, ಕನ್ನಡವನ್ನು ನಾವು ಅಂದರೆ ಮೊದಲನೇದಾಗಿ ಬರೆಯೋದು ಓದೋದ್ರಿಂದ ಅಭಿಮಾನದಿಂದ ನಾವು ಕೆಲವು ಬರವಣಿಗೆಯನ್ನು ನಾವು ನಮ್ಮ ಮನೆಯಲ್ಲಿ ಜತನದಿಂದ ಕಾಪಾಡೋದ್ರಿಂದ ನಾವು ಕನ್ನಡನ ನಮ್ಮ ಮಕ್ಕಳು ಮುಂದಿನ ಜನರೇಷನ್ಗೆ ಹೆಂಗೆ ತೊಗೊಂಡು ಹೋಗ್ಬೋದು, ಅದನ್ನು ಪ್ರಿಸರ್ವ್ ಮಾಡ್ಬೋದು, ಅದು ಯಾವುದೋ ಮ್ಯೂಸಿಯಮಲ್ಲಿ ನೋಡೋಂಗೆ ಆಗುತ್ತೋ ಏನೋ, ಇನ್ನೊಂದು 20 ವರ್ಷ ಆದಮೇಲೆ ಕನ್ನಡ ಕನ್ನಡದ ಪುಸ್ತಕಗಳನ್ನು ನಾವು ಯಾವುದಾದ್ರೂ ಮ್ಯೂಸಿಯಮಲ್ಲಿ ನೋಡಬೇಕಾಗುತ್ತೆ. ಮನೆಗಳಲ್ಲಿ ಇವಾಗ ನಾವೆಲ್ಲರ ಮನೆಯಲ್ಲಿ ಒಂದು ಸಣ್ಣದಾದರೂ ಒಂದು ಲೈಬ್ರರಿ ಅಂತ ಮಾಡ್ಕೊಂಡಿರ್ತೀವಿ, ಅದ ಒಂದು ಸಣ್ಣದೊಂದು ಗ್ರಂಥಾಲಯ ಮನೆಯ ಮೂಲೆಯಲ್ಲಿ ನಮಗೊಂದು ಸಣ್ಣ ಜಾಗ ಇದ್ದರೆ ಅದನ್ನು ಮಾಡ್ಕೊಂಡಿರಬೇಕು. ಪ್ರತಿಯೊಬ್ಬರೂ ಮಾಡ್ಕೊಂಡಿದ್ದರೆ ಅದು ತುಂಬ ಒಳ್ಳೆಯದು, ಅದೊಂದು ಅಭಿಮಾನದ ಸಂಗತಿ. ಅದು ಹೇಗೆ ನಾವು ಎಲ್ಲರ ಮನೆಯಲ್ಲಿ ಒಂದು ನಮ್ಮ ದೇವರ ಕೋಣೆ ಅಂತ ಒಂದು ಇಟ್ಟಿರ್ತೀವಿ, ಅದೇ ಥರ ಒಂದು ಸಣ್ಣದೊಂದು ಗ್ರಂಥಾಲಯ ಥರ ಒಂದು 50-100 ಪುಸ್ತಕ ಇಟ್ಟರೂ ಕೂಡ ಸಾಕು. ನಾವು ಆ ಥರ ಒಂದು ಮಾಡೋದು ನಮ್ಮ ಮಕ್ಕಳಿಗೆ ಮುಂದಿನ ಜನರೇಷನ್ನಿಗೆ ಒಂದು ಅಭಿಮಾನದಿಂದ 4 ಅಕ್ಷರ ಓದೋದು ಆ ಹವ್ಯಾಸನ ನಾವು ಮುಂದುವರಿಸ್ಕೊಂಡು ಹೋಗ್ಬೋದು. ಅದನ್ನು ನಾವು ಮಾಡಿದರೆ ನಮ್ಮ ಮುಂದಿನ ಪೀಳಿಗೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ನೀವು ಮೆಡಿಕಲ್ ಕಾಲೇಜಲ್ಲಿ ಟೀಚಿಂಗ್ ಮತ್ತೆ ಆ ಪ್ರೊಫೆಷನಲ್ ಇರೋದ್ರಿಂದ ಈ ಕೋವಿಡ್ ಈ 1ನೇ ಅಲೆ 2ನೇ ಅಲೆ 3ನೇ ಅಲೆ ಈ ಥರ ಇಡೀ ಸಮಾಜ ಮತ್ತೆ ಎಲ್ಲರ ಜೀವನನ ಹಾಳು ಮಾಡಿದೆ. ಸೊ ಇದ್ರ ಬಗ್ಗೆ ಏನು ಯಾವ ಥರ ಇದು ಸರಿ ಹೋಗುತ್ತಾ ಏನು ನಿಮ್ಮ ಮೆಡಿಕಲ್ ನಿಜ ಟರ್ಮ್ಸಲ್ಲಿ? ಹೌದು ಹೌದು. ಓಕೆ, ಸೊ ಏನಾಯಿತು, 1ನೇ ಅಲೆಯಲ್ಲಿ ಅದು 30% ಜನರನ್ನು ಆಹುತಿ ತಗೊಂಡಿತು ಅಂದರೆ 2ನೇ ಅಲೆಯಲ್ಲಿ 70% ಜನರನ್ನು ಆಹುತಿ ತಗೊಂಡಿದೆ. ಇವಾಗ ನಾವು ಉಳ್ಕೊಂಡಿರೋದು 30% ಜನನ ಮಾತ್ರ ನಾವು ಉಳ್ಕೊಂಡಿದ್ದೀವಿ ನಾವು ಇವಾಗ ಅಂತ ಆ ರೀತಿ ಅನಿಸುತ್ತೆ ನನಗೆ. ಅದು ಏನಾಗಿದೆ ಅಂದರೆ ಈಗ 3ನೇ ಅಲೆಯಲ್ಲಿ ಅದರ ಪರಿಣಾಮ ಅನ್ನೋದು ಕಡಿಮೆ ಇರೋದು ನಮಗೆ ಎಷ್ಟು ಸಂತೋಷ ಆಗ್ತಿದೆ ಅಂದರೆ 1ನೇ ಮತ್ತು 2ನೇ ಅಲೆಯಲ್ಲಿ ನಾವು ಜೀವಂತವಾಗಿ ಇರ್ತೀವಿ ಅನ್ನೋ ನಮಗೆ ಒಂದು ಸಣ್ಣ ಆಸೆ ಕೂಡ ಇರಲಿಲ್ಲ ನಮಗೆ. ಯಾಕಂದರೆ ನಾವು ಪ್ರತಿದಿನ ಪೇಷಂಟ್ ಜೊತೆ ಮಾತಾಡಬೇಕಾಗಿತ್ತು, ಅವರ ಜೊತೆ ನಮಗೆ ಟ್ರೀಟ್ಮೆಂಟ್ ಆನ್ಲೈನ್ ಇದ್ದರೂ ಕೂಡ ನಾವು ಅದೇ ಹಾಸ್ಪಿಟ್ಲಿಗೆ ಪ್ರತಿದಿನ ಹೋಗಬೇಕಾಗ್ತಿತ್ತಲ್ಲ. ಸೊ ಅದರಿಂದ ನಮಗೆ ಮನೆ ಮಕ್ಕಳನ್ನು ಇವಾಗ ನಾನೇ ನನ್ನ ಮಗನ ದೂರದಿಂದ ಮಾತಾಡಿಸ್ತಾ ಇದ್ದೆ. ಸುಮಾರು 3-4 ತಿಂಗಳು ಕೋವಿಡ್ 2ನೇ ಅಲೆ ಬಂದು ಆ 2ನೇ ಅಲೆ ಹೋಗುವವರೆಗೆ ಕೂಡ ನನ್ನ ಮಗನ ನಾನು ಹತ್ರದಿಂದ ನಾನು ನೋಡಿಲ್ಲ, ಅವನನ್ನು ಮುಟ್ಟಕ್ಕೆ ಕೂಡ ನಾನು ಎದುರ್ಕೊಳ್ತಾ ಇದ್ದೆ ನಾನು. ಸೊ ಹಾಗೆ ಇವಾಗ ನಮ್ಮ ಮನೆಯೇ ಒಂಥರ ಹಾಸ್ಪಿಟಲ್ ಥರ
ಮನೆ ಒಳಗಡೆ ಯಾರೂ ಇಲ್ಲ, ನಾನು ಮತ್ತು ನಮ್ಮ ಯಜಮಾನರಿಬ್ಬರೇ. ನಮ್ಮ ಯಜಮಾನರು ಒಂದು ಫ್ಲೋರಲ್ಲಿ, ನಾನು ಒಂದು ಫ್ಲೋರಲ್ಲಿ, ಹಂಗಿರ್ತಿತ್ತು. ಮತ್ತು ಮಕ್ಕಳು ಈಗ ಮೂರನೇ ಅಲೆ ಏನಾದರೂ ಅದು ತುಂಬ ಗೋರವಾಗಿದ್ದಿದ್ರೆ ಮಕ್ಕಳಿಗೆ ತುಂಬ ಎಫೆಕ್ಟ್ ಆಗ್ತಾಯಿತ್ತು ಅನ್ನೋ ಒಂದು ಭಯ ಇತ್ತು. ಆ ಭಯ ಇಲ್ಲ ಈಗ. ಆದರೆ ಈ ಕೋವಿಡ್ ಬಂದಿರೋದು ಮೊದಲನೇ ಅಲೆ, ಎರಡನೇ ಅಲೆ, ಮೂರನೇ ಅಲೆ, ಇದು ಎಲ್ಲದರಿಂದಾಗಿ ಮಕ್ಕಳಲ್ಲಿ ಅದು ಏನು ಪರಿಣಾಮ ಬೀರಿದೆ ಅಂತಂದರೆ, ಅವರಿಗೆ ಮೊದಲೆಲ್ಲ ಈ ವಿದ್ಯಾಭ್ಯಾಸ ಅನ್ನೋದು ಎಷ್ಟು ಮುಖ್ಯ ಆಗಿರ್ತಾ ಇತ್ತು, ಅವರು ಅಂದರೆ 100% ಓದ್ತಾಯಿದ್ರು ಅಂದ್ಕೊಳ್ಳಿ, ಅದನ್ನು ಇವಾಗ ಬರೀ 50% ಮಾತ್ರ ಓದ್ತಾ ಇದ್ದಾರೆ. ಸೊ ಏನಾಗ್ತಾಯಿದೆ, ಬರವಣಿಗೆ ಇಲ್ಲ, ಓದೋದು ಇಲ್ಲ, ಬರೀ ಆನ್ಲೈನಲ್ಲಿ ಆಗಿರೋದ್ರಿಂದ ಅವರು ಆನ್ಲೈನಲ್ಲಿ ಅಕಸ್ಮಾತ್ ಅವರಿಗೆ ನೀವು ಆಪ್ಷನ್ ಕೊಟ್ಟರು ಕೂಡ, ಇವಾಗ ಕ್ಲಾಸು ಆಫ್ಲೈನ್ ಕ್ಲಾಸ್ಗೆ ಆಪ್ಷನ್ ಕೊಟ್ಟರು ಕೂಡ ಮಕ್ಕಳು ಆನ್ಲೈನನ್ನೇ ಅವ್ರು ಇಷ್ಟಪಡ್ತಾರೆ ಹೊರತು ಆಫ್ಲೈನ್ ಕ್ಲಾಸು ಟೀಚರ ಜೊತೆ ಬಾಂಧವ್ಯ ಇರ್ಬೋದು ಅಥವಾ ಸ್ನೇಹಿತರ ಜೊತೆ ಬಾಂಧವ್ಯ ಇರ್ಬೋದು, ಜೊತೆಗೆ ಹೆತ್ತವರ ಜೊತೆಗಿನ ಬಾಂಧವ್ಯ ಕೂಡ ಅದು ತುಂಬ ಸಡಿಲ ಆಗ್ತಾ ಇದೆ ಅನ್ನೋದು, ಅದು ತುಂಬ ವಿಷಾದವಾದ ಸಂಗತಿ ಅದು. ಹೀಗಾಗಿ ಇನ್ನು ಒಂದು ವರ್ಷದಲ್ಲಿ ಇದೆಲ್ಲ ಸರಿ ಆಗ್ಬೋದು, ಬಟ್ ಆದರೂ ಈ ವಿದ್ಯಾಭ್ಯಾಸ, ಈ ಬರವಣಿಗೆ, ಓದು ಬರೀ ಮಕ್ಕಳಲ್ಲಿ ಮಾತ್ರ ಅಲ್ಲ ದೊಡ್ಡವರಲ್ಲಿ ಕೂಡ ಈ ಜೀವನ ಅನ್ನೋದೇ ಅಸ್ತವ್ಯಸ್ತ ಆಗಿಬಿಟ್ಟಿದೆ ಇದು ಕೋವಿಡಿಂದಾಗಿ. ತುಂಬ ಶಾಲೆಗಳು ಮುಚ್ಚೋಗಿದೆ ಮತ್ತು ಶಿಕ್ಷಕರಿಗೆ ತುಂಬ ಕೆಲಸಗಳಿದೆ. ಹೌದು, ನಿಜ, ಹೌದು. ಈ ವರ್ಷ ಅಂತೂ ಗ್ಯಾರಂಟಿ ಬಿಡುಗಡೆ. ಇನ್ನು ಮುಂದೆ ಯಾಕಂದರೆ ಎಲ್ಲರೂ ಲಸಿಕೆ ಹಾಕ್ಕೊಳ್ಳೋವಂಥದ್ದು ತುಂಬ, ವ್ಯಾಕ್ಸಿನ್ ಹಾಕ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಎರಡು ವ್ಯಾಕ್ಸಿನ್ ಬರ್ತಾ ಇದೆ, ಬಟ್ ಅಂಥ ಎಫೆಕ್ಟ್ ಅನ್ನೋದು ಏನಿಲ್ಲ. ಯಾಕಂದರೆ ಈ ವೈರಸ್ಸು ಮತ್ತು ಬ್ಯಾಕ್ಟೀರಿಯಾ ಅದೇನೇ ಇರ್ಬೋದು, ಅದಕ್ಕೆ ಒಂದು ನಾವು ವೀರ್ಯಾನ್ಸ್ ಅಂತ ಹೇಳ್ತೀವಿ ನಾವು, ಅಂದರೆ ಅದಕ್ಕೆ ಒಂದು ಸಾಮರ್ಥ್ಯ, ಅದರದ್ದು ಏನಿರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಅದು. ಸೊ ಅದು ಏನಾಗಿದೆ, ಈಗ ಎರಡನೇ ಅಲೆಯಿಂದ ನಾವು ಮೂರನೇ ಅಲೆಗೆ ನಾವು ಏನು ನೋಡ್ತೀವಲ್ವಾ ಇದು, ಸೊ ಅದರ ಸಾಮರ್ಥ್ಯ ಕಡಿಮೆ ಆಗಿರೋದ್ರಿಂದ ಅದು ನಮ್ಮ ದೇಹದಲ್ಲಿ ಬಂದಾಗ ಅದು ಏನು ಆ್ಯಕ್ಟಿವ್ ಆಗುತ್ತೆ ಮತ್ತು ನಮ್ಮ ದೇಹದಲ್ಲಿ ಅದು ಏನು ನಮ್ಮನ್ನು ಮೇಲೆ, ನಮ್ಮ ದೇಹದ ಮೇಲೆ ಏನು ಪರಿಣಾಮ ಬೀರುತ್ತೆ ಅದು ಒಂದು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಅದು ಒಂದು ಸ್ವಲ್ಪ ಸಮಾಧಾನ ಅನ್ನೋದು. ಧನ್ಯವಾದಗಳು. ಇಷ್ಟು ತನಕ ಸಮಯ ನೀಡಿ ನಮ್ಮ ಜೊತೆ ಕವಿದಿನಿ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಕ್ಕೆ ನಮಸ್ತೆ. ಧನ್ಯವಾದಗಳು. ನಮಸ್ತೆ.